ಸರ್ ಇವತ್ತು ನಮ್ಮ ಕರ್ನಾಟಕದ ಕೃಷ್ಣ ದೇವರದ ಜನ್ಮಾಷ್ಟಮಿ ಫೆಸ್ಟಿವಲ್ ಆಚರಣೆ ನಮ್ಮ ಮಕ್ಕಳು ಸ್ಕೂಲು ತ್ಯಾಗರಾಜ ರೋಡಲ್ಲಿ ಕ್ಯಾಂಬ್ರಿಡ್ಜ್ ಮೊಂಟೆಸರಿ ಸ್ಕೂಲ್ ಅಂತ ಇದೆ. ಆ ಸ್ಕೂಲಲ್ಲಿ ನಮ್ಮ ಇಬ್ಬರು ಮಕ್ಕಳು ಓದ್ತಾ ಇದ್ದಾರೆ. ಆ ಸ್ಕೂಲಲ್ಲಿ ಪ್ರತಿ ವರ್ಷ ಎವ್ರಿ ಫೆಸ್ಟಿವಲ್ಲು ಆ ಮುಸ್ಲಿಮ್ಸ್ ಇರಲಿ ಹಿಂದೂಸ್ ಇರಲಿ ಭೇದ ಭಾವ ಇಲ್ಲ, ಎಲ್ಲ ಫೆಸ್ಟಿವಲ್ಸ್ ಆಚರಿಸ್ತಾರೆ. ಅದರಲ್ಲಿ ನಾವು ಇವತ್ತು ಪಾರ್ಟಿಸಿಪೇಷನ್ ಮಾಡಿ ಫ್ಯಾನ್ಸಿ ಡ್ರೆಸ್ ಮಾಡಿ ಡೆಕೋರೇಟ್ ಮಾಡಿ ಕಳಿಸಿದ್ವಿ ಸರ್. ಇದೇ ಫಸ್ಟ್ ವರ್ಷನ ಸರ್? ಇಲ್ಲ, ಇದು ಸೆಕೆಂಡ್ ಇಯರು. ಲಾಸ್ಟ್ ಇಯರು ಮಾಡಿದ್ದೀವಿ, ಇವನಿಗೆ ಕೃಷ್ಣ ಮಾಡಿದ್ವಿ. ನೋಡಿ ಈ ಸರಿ ಫಸ್ಟ್ ಇಯರು. ಇಲ್ಲ ಸ್ಕೂಲಲ್ಲಿ ಟೀಚರ್ಸ್ ಏನಾದ್ರು ಈ ಥರ ಮಾಡ್ಕೊಬೇಡಿ ಅಂತ ನಿಮ್ಗೆ ಹೇಳೋ ಅಥವಾ ನೀವೇ ಇಷ್ಟಪಟ್ಟು ಮಾಡ್ತಾರೆ? ಇಲ್ಲ, ಸ್ಕೂಲಿಂದ ಏನು ಕೊಡ್ತಾರೋ ಅದು ಮಾಡ್ಕೊ ಹೋಗ್ತಿದ್ದೀವಿ ಸರ್. ಇಷ್ಟಪಟ್ಟೆ ಮಾಡಿದ್ದೀರಾ? ಹೌದು, ಇಷ್ಟಪಟ್ಟೆ. ನಮ್ಮ ಕರ್ನಾಟಕ ನಮ್ಮ ಇದ್ರದಲ್ವಾ ಸರ್, ನಮ್ಮದು ಇಂಡಿಯನ್ದು ನೇಚರು ರಿಲಿಜನ್ದು ಒಂದು ಇದು ಫೆಸ್ಟಿವಲ್ ಥರ ಅಲ್ಲ, ಕೃಷ್ಣ ಜನ್ಮದಿನಾಚರಣೆ. ಅದ್ರದ್ದು ಬಗ್ಗೆ ಒಂದು ಪ್ರೋಗ್ರಾಮ್ ಮಾಡಿರೋದು. ಆ ಪರ್ಪಸ್ಸಾಗಿ ಮಕ್ಕಳಿಗೂ ಮುಂದಕ್ಕೆ ಜೀವನಕ್ಕೆ ಬೇಕಲ್ಲ, ಅದು ಅವ್ರದ್ದಿರಲಿ ಯಾವುದೋ ರಿಲಿಜನ್ ಇರಲಿ, ಅವ್ರಿಗೆ ಹಿಸ್ಟ್ರಿ ಬೇಕಲ್ಲ. ಈ ಪರ್ಪಸ್ಗೆ ಸ್ಕೂಲಿಂದ ಒಂದು ಆರ್ಗನೈಸ್ ಮಾಡಿದರು. ಸೊ ನಾವು ಇದು ಮಾಡಿ ಕರ್ಕೊಂಡೋಗಿ. ಈಗ ಎಲ್ಲ ನಮ್ಮ ಧರ್ಮ ಮೇಲೂ ಅಂತ ಎಲ್ಲ ಧರ್ಮದವರು ಕೂಡ ಹೊರದಾಡ್ತಾ ಇದ್ದಾರೆ. ಜೀವನ ಸರ್, ಮನುಷ್ಯ ಒಂದೇ ಸರ್. ಜಾತಿ ಭೇದ ಭಾವ ಅದು ಆಮೇಲೆ ಮಾಡ್ಕೊಂಡಿರೋದು. ಇವತ್ತು ನಿಮ್ಮ ಬ್ಲಡ್ಡಲ್ಲೂ ಅದೇ ರೆಡ್ ಕಲರ್ ಬ್ಲಡ್ಡು, ನಂದು ಅದೇ ಬ್ಲಡ್ಡು. ಭೇದಿ ಭಾವ ಮಾಡ್ಕೊಂಡಿದ್ದಾರೆ ಅಷ್ಟೇ. ಅದೇ ಅನ್ನ ತಿಂತೀವಿ, ಅದೇ ನೀರು ಕುಡಿತೀವಿ, ಅದೇ ಸೂರ್ಯ, ಅದೇ ಚಂದ್ರ ಎಲ್ಲರಿಗೂ. ಎಲ್ಲ ಕಾಮನ್ ಸರ್, ಮನುಷ್ಯತ್ವವಾಗಿ ಬದುಕಬೇಕು ಸರ್ ಅಷ್ಟೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.